ಉದ್ಯೋಗ ನ್ಯೂಸ್ ಟಿವಿ ಚಾನಲ್ಗೆ ಆದರದ ಸ್ವಾಗತ. ಇದಾಗಿದೆ ಕರ್ನಾಟಕ ರಾಜ್ಯ ಪತ್ರ. ಬುಧವಾರ 30 June 2021 ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಹುದ್ದೆಯ ವೃಂದಗಳ ವಿವರ ಈ ರೀತಿಯಾಗಿದೆ, ಹಾಗೂ ವೇತನ ಶ್ರೇಣಿ ಇಲ್ಲಿದೆ, ಮತ್ತು ಇದು ವೃಂದಬಲ ಅಂದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಇದಾಗಿದೆ. ಮೊದಲನೇದಾಗಿ ನಿರ್ದೇಶಕರು, ಇವರಿಗೆ ವೇತನ ಶ್ರೇಣಿ 90,500 ರೂಪಾಯಿಯಿಂದ 123,300 ರೂಪಾಯಿಗಳು. ಅದೇ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆಯಾದಂತಹ ಒಂದು ಏನು ವೇತನ ಶ್ರೇಣಿ ಇದೆ. ಹಾಗೂ 7ನೇ ಕ್ರಮಾಂಕದ ಹುದ್ದೆ ವಿವರ ನೋಡೋಣ. ಲೆಕ್ಕಾಧಿಕಾರಿ ಇವರಿಗೆ 52,000 ಪ್ಲಸ್ 97,000 ಪ್ಲಸ್ವರೆಗೆ ಇದೆ. ಅದೇ ರೀತಿ ಇನ್ನು ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರಸಾಯನ ತಜ್ಞರು ಭೂವಿಜ್ಞಾನಿ ಇವರು ಒಟ್ಟು 111 ಹುದ್ದೆಗಳು ಹೆಚ್ಚು ಹುದ್ದೆಗಳು ಇದೆ. ಇದು 43,100 ರೂಪಾಯಿಂದ 83,000+ ರೂಪಾಯಿಗಳು ವೇತನ ಶ್ರೇಣಿ ಇವರಿಗೆ ಇರುತ್ತೆ. ಅದೇ ರೀತಿಯಾಗಿ ನೀವಿಲ್ಲಿ ಸ್ಕ್ರೀನನ್ನು ಗಮನಿಸಬಹುದಾಗಿದೆ. ಇನ್ನು ಯಾವ್ಯಾವ ಹುದ್ದೆಗಳಿದ್ದಾವೆ ಅಂತ ಅಂದರೆ, ಅಧೀಕ್ಷಕರು, ಕಿರಿಯ ಇಂಜಿನಿಯರು, ಪ್ರಥಮ ದರ್ಜೆ ಸಹಾಯಕರು, ಲೆಕ್ಕ ಸಹಾಯಕರು. ಪ್ರಥಮ ದರ್ಜೆ ಸಹಾಯಕರು ಒಟ್ಟು 36 ಹುದ್ದೆಗಳು 27,650 52,650 ಅಲ್ಲಿವರೆಗೆ ವೇತನ ಶ್ರೇಣಿ ಇರುತ್ತೆ. ಆನಂತರ ದ್ವಿತೀಯ ದರ್ಜೆ ಸಹಾಯಕರು SDC 42 ಹುದ್ದೆಗಳು 21,400 ರಿಂದ 42,000 ವೇತನ ಶ್ರೇಣಿ. ಆನಂತರ ಇನ್ನು ಸ್ಕ್ರೀನನ್ನು ಇಲ್ಲಿ ಗಮನಿಸಿ, ಕಿರಿಯ ಲೆಕ್ಕ ಸಹಾಯಕರು 15 ಹುದ್ದೆಗಳು ವಾಹನ ಚಾಲಕರು 37 ಹುದ್ದೆಗಳು ವಾಹನ ಚಾಲಕರು ಇವರಿಗೆ ವೇತನ 21,000+ 42,000 ರೂಪಾಯಿಗಳವರೆಗೆ. ಅಟೆಂಡರ್, ಆನಂತರ ಹೆಲ್ಪರ್, ಆನಂತರ ಗುಂಪು ಡಿ ಗ್ರೂಪ್ ನೌಕರರು ಅಂದರೆ ಕಚೇರಿ ಸಹಾಯಕರು, ಕಾವಲುಗಾರರು, ಶುಚಿಗಾರರು, ಇದು ಒಟ್ಟು ಇದು ಡಿ ಗ್ರೂಪ್ದು 66 ಹುದ್ದೆಗಳು ಇವರಿಗೆ ವೇತನ 17,000+ 28,000 ಇರುತ್ತೆ. ಒಟ್ಟು 433 ಹುದ್ದೆಗಳ ಈ ಒಂದು ವಿವರಗಳನ್ನ ನೋಡಿದ್ದೀರಾ. ಇನ್ನು ಇಲ್ಲಿ ನೋಡಿ, ಇದು ನೇಮಕಾತಿಯ ವಿಧಾನ, ನೇಮಕಾತಿ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ. ಆನಂತರ ಕನಿಷ್ಠ ವಿದ್ಯಾ ಅರ್ಹತೆ ಏನಿರುತ್ತೆ ಅಂತ ಈ ಬಗ್ಗೆ ನೋಡಿ, ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಇದೆ. ಹೈಡ್ರಾಲಜಿಸ್ಟು, ಸಹಾಯಕ ನಿರ್ದೇಶಕರು, ಇನ್ನೂ ಇತ್ಯಾದಿಯಾಗಿ ಇದೆ. ಅಲ್ಲಿ ವಿದ್ಯಾ ಅರ್ಹತೆಯನ್ನು ಬಲಭಾಗದಲ್ಲಿ ನೀವು ಗಮನಿಸಬಹುದಾಗಿದೆ. ಬೇರೆ ಬೇರೆ ರೀತಿಯ ವಿದ್ಯಾ ಅರ್ಹತೆ ಅಥವಾ ತತ್ಸಮಾನವಾದಂತಹ ವಿದ್ಯಾ ಅರ್ಹತೆಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಪ್ರಥಮ ದರ್ಜೆ ಸಹಾಯಕರು ಈ ಹುದ್ದೆ ಒಟ್ಟು 36 ಹುದ್ದೆಗಳಲ್ಲಿ %50 ಕರ್ನಾಟಕ ನಾಗರಿಕ ಸೇವೆಗಳು ಲಿಪಿಕ ಹುದ್ದೆಗಳಿಗೆ ನೇರ ನೇಮಕಾತಿ. ಈ ಒಂದು ಈ ಹುದ್ದೆಗಳಿಗೆ ಯಾರು FDC ಫಸ್ಟ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಸಾಮಾನ್ಯವಾಗಿ ಇದಕ್ಕೆ ವಿದ್ಯಾ ಅರ್ಹತೆ ಹೇಳ್ತೀನಿ. ನೇರ ನೇಮಕಾತಿ ನಿಯಮಗಳು ಅನ್ವಯವಾಗುತ್ತೆ. 1978 ಅನುಸಾರ ನೇರ ನೇಮಕಾತಿ ಮುಖಾಂತರ ಆಯ್ಕೆ ಪ್ರಕ್ರಿಯೆ ಪ್ರೊಸೆಸಿಂಗ್ ನಡೆಯುತ್ತೆ. %50 ದ್ವಿತೀಯ ದರ್ಜೆ ಸಹಾಯಕ ವೃಂದದಿಂದ ಪದೋನ್ನತಿ ಮೂಲಕ, ಅಂದರೆ ಫಸ್ಟು SDC ಕ್ಲರ್ಕ್ ಆಗಿರ್ತಾರೆ ಅಂದ್ಕೊಳ್ಳಿ, SLC ಕ್ವಾಲಿಫಿಕೇಷನ್ ಇರಬಹುದು ಅನಿಸುತ್ತೆ. ಅದರಿಂದ ಇದ್ದವರಿಗೆ ಯಾರು ಪದವಿ ಆಗಿರ್ತಾರೆ ಅವರಿಗೆ ಪ್ರಮೋಷನ್ ಮುಖಾಂತರವಾಗಿ %50 ಅಂತ ಅಂದರೆ, ಇಲ್ಲಿ 36 ಹುದ್ದೆಗಳಿದೆ ಅಂದರೆ 18 ಹುದ್ದೆಗಳನ್ನು ಪ್ರಮೋಷನ್ ಮೇಲೆ ಇದನ್ನು ನೇಮಕಾತಿ ಮಾಡ್ತಾರೆ. ಇನ್ನು ಉಳಿದಂಥ 18 ಹುದ್ದೆಗಳಿಗೆ ನೇರ ನೇಮಕಾತಿ ನಿಯಮಾನುಸಾರವಾಗಿ ಭರ್ತಿ ಮಾಡಲಾಗುತ್ತೆ. ಪದೋನ್ನತಿಗೆ ದ್ವಿತೀಯ ದರ್ಜೆ ಸಹಾಯಕ ವೃಂದದಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯನ್ನು ಸಲ್ಲಿಸಿರತಕ್ಕದ್ದು. ಅಂದರೆ ಯಾರು ಪ್ರಮೋಷನ್ ಆಗೋರಕ್ಕೆ ಮಾತ್ರ, ನೇರ ನೇಮಕಾತಿಗಿಲ್ಲ, ಇದು ಎಕ್ಸ್ಪೀರಿಯನ್ಸನ್ನು ಕೇಳಿಲ್ಲ, ಆ ರೀತಿ ಅರ್ಥ ಮಾಡಿಕೊಳ್ಳಿ. ಆನಂತರ ದ್ವಿತೀಯ ದರ್ಜೆ ಸಹಾಯಕರು, ಇದು ಏನಿದೆ ಇವರು ವೇತನ ಶ್ರೇಣಿಯಲ್ಲಿದೆ ಹೇಳಿದ್ದೀನಿ ಈಗಾಗಲೇ, 42 ಹುದ್ದೆಗಳು ಖಾಲಿ ಇದೆ. ಈ ಒಂದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು, ಕ್ಲರ್ಕ್ ಹುದ್ದೆಗಳು ಬರುತ್ತೆ, ಯಾವ ರೀತಿ ನೇಮಕಾತಿ ನಡೆಯುತ್ತೆ ಅಂತ ಅಂದರೆ, ಇವೆಲ್ಲ ಒಂದೇ ರೀತಿ ನೇಮಕಾತಿ ಅಂತ ತಿಳ್ಕೊಬೇಡಿ. ವರ್ಗಾವಣೆ, ಬಡ್ತಿ, ನೇರ ನೇಮಕಾತಿ ಇವೆಲ್ಲ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಪ್ರಕಾರ ಅನ್ವಯ ಆಗುತ್ತೆ. ಹಾಗಾಗಿ ಕರ್ನಾಟಕ ಈ ಒಂದು ದ್ವಿತೀಯ ದರ್ಜೆ ಸಹಾಯಕರಿಗೆ ಸಂಬಂಧಪಟ್ಟಂತೆ 42 ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವೆಗಳು ಲಿಪಿಕ ಹುದ್ದೆಗಳಿಗೆ ನೇರ ನೇಮಕಾತಿ
ನಿಯಮಗಳು ಇವುದು ಅನ್ವಯವಾಗುತ್ತೆ, ನೇರ ನೇಮಕಾತಿ ಅನ್ವಯವಾಗುತ್ತೆ ಅಥವಾ ಹಾಗೂ ವರ್ಗಾವಣೆ ಹಾಗೂ ಪದೋನ್ನತಿ ಮೂಲಕ ಈ ಎಲ್ಲ ನಿಯಮಗಳನ್ನು ಅನುಸರಣೆ ಆಗುತ್ತೆ. ಅವನ್ನು ಎಷ್ಟೆಷ್ಟು ಹಂತ ಹಂತವಾಗಿ ಪರ್ಸೆಂಟೇಜ್ ಮುಖಾಂತರವಾಗಿ ಅನ್ನೋಥರ ಟಿಪ್ಪಣಿ ಏನಿದೆ ಅಂದರೆ, ಬಡ್ತಿ ಅಥವಾ ನಿವೃತ್ತಿ ಅಂತಹ ಘಟನೆಯಾಗುವವರೆಗೂ ಪ್ರಸ್ತುತವಿರುವ ನೌಕರರು ಇದೇ ವೃಂದದಲ್ಲಿ ಮುಂದುವರಿಯತಕ್ಕದ್ದು. ಅಂದರೆ ಇದು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನು ನೇಮಕಾತಿ ನಡೀತಾ ಇದೆ ಅಂತಂದರೆ, ನೇರ ನೇಮಕಾತಿ ಅನ್ವಯವಾಗುತ್ತೆ, ವರ್ಗಾವಣೆಗಳು ಟ್ರಾನ್ಸ್ ಈಗಾಗಲೇ ಕೆಲಸದಲ್ಲಿರೋರ್ದು ಟ್ರಾನ್ಸ್ಫರ್ಗಳು ಅನ್ವಯವಾಗುತ್ತೆ, ಹಾಗೂ ಪದೋನ್ನತಿ ಪ್ರಮೋಷನ್ ಅಂದರೆ ಕೆಳಹಂತದಿಂದ 10ನೇ ತರಗತಿ ಕ್ವಾಲಿಫಿಕೇಷನ್ ಹುದ್ದೆಯಿಂದ PUC ಅಥವಾ ಡಿಗ್ರಿವರೆಗೆ ಓದಿರೋ ಹುದ್ದೆಗೆ ಆಗೋದಕ್ಕೆ ಪ್ರಮೋಷನ್ ಅಂತ ಕರೀತಾರೆ. ಇವೆಲ್ಲ ನೇಮಕಾತಿ ನಿಯಮಗಳು ಅನ್ವಯವಾಗುತ್ತೆ, ಇದನ್ನು ಅರ್ಥ ಮಾಡ್ಕೋಬಹುದಾಗಿದೆ. ಹಾಗೂ ನೀವು ಇದಕ್ಕೆ ಆಕ್ಷೇಪಣೆಯನ್ನು ಸಹ ಸಲ್ಲಿಸಬಹುದಾಗಿದೆ. ಈ ರೀತಿ ಇರಬೇಕಾಯಿತು, ಈ ನಿಯಮ ಇದ್ದಿದ್ರೆ ನಮ್ಗೆ ಅನುಕೂಲ ಆಗ್ತಾ ಇತ್ತು ಅನ್ನೋದನ್ನು ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದರೆ ಅವರು ಟೈಮ್ ಕೊಟ್ಟಿರ್ತಾರೆ, 15 ದಿನ ಇರ್ಬೋದು, ಹೇಳ್ತೀನಿ. ಅಷ್ಟರೊಳಗೆ ಆ ಡೇಟ್ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿದ್ರೆ ಭಾಳಷ್ಟು ಜನರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಒಂದು ಫೈನಲ್ ನಿಯಮಗಳು ರೂಪುಗೊಳ್ಳುತ್ತವೆ. ಆನಂತರ ಇದು 23ನೇ ಕ್ರಮಾಂಕದ ಹುದ್ದೆ, ಹೆಸರು ಡಾಟಾ ಎಂಟ್ರಿ ಆಪರೇಟರ್. ಇಲ್ಲಿ ದತ್ತಾಂಶ ನಮೂದು ಸಹಾಯಕ ಅಂತ ಬರುತ್ತೆ, ಡಾಟಾ ಎಂಟ್ರಿ ಆಪರೇಟರ್ ಅಸಿಸ್ಟೆಂಟ್ ಅನ್ನೋ ಅರ್ಥ ಬರುತ್ತೆ. ಇವ್ರಿಗೆ ಏನು ಒಟ್ಟು 23ರಿಂದ 42,000 ವೇತನ ಇರುತ್ತೆ. 24 ಹುದ್ದೆಗಳು ಪೂರ್ಣವಾಗಿ ನೇರ ನೇಮಕಾತಿ ಮುಖಾಂತರ ನಡೆಯುತ್ತೆ. ಆನಂತರ ವಾಹನ ಚಾಲಕರು, ಡ್ರೈವರ್ಗಳು ಇವರಿಗೆ ಪ್ರಾರಂಭದಲ್ಲಿ 21,000 ಪ್ಲಸ್ಸಿಂದ 42,000 ರೂಪಾಯಿಗಳವರೆಗೆ ವೇತನ ಶ್ರೇಣಿ ಇರುತ್ತೆ. ವೇತನ ಶ್ರೇಣಿ ಅಂತ ಅಂದರೆ ಅದು ಏನಿರುತ್ತೆ, ಅದು ಪ್ರಾರಂಭದಲ್ಲಿ ಅಲ್ಲಿ ತೋರಿಸಿರೋದಕ್ಕಿಂತ ಇನ್ನೂ ಹೆಚ್ಚು ಇತರೆ ಭತ್ಯೆಗಳು ಸೇರಿ ಇನ್ನೂ ಹೆಚ್ಚು ಬರುತ್ತೆ. DA ಏನು ಪರ್ಸೆಂಟೇಜ್ ಇರುತ್ತೆ ಮತ್ತು ಇತರೆ ಭತ್ಯೆಗಳು ಅವೆಲ್ಲ ಸೇರಿಕೊಂಡು ಇನ್ನೂ ಹೆಚ್ಚು ಬರುತ್ತೆ. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದಾಗಿದೆ ನಿಯಮಾನುಸಾರವಾಗಿ. ಈಗ ವಾಹನ ಚಾಲಕರು ಅಂದರೆ ಡ್ರೈವರ್ ಹುದ್ದೆಗಳು, ಡ್ರೈವರ್ ಹುದ್ದೆಗಳು 37 ಹುದ್ದೆಗಳು ಖಾಲಿ ಇದೆ. ಈಗ ವಾಹನ ಚಾಲಕರು ಡ್ರೈವರು ಒಟ್ಟು 37 ಹುದ್ದೆಗಳಿಗೆ ಏನು 10ನೇ ತರಗತಿ ವಿದ್ಯಾರ್ಹತೆ ಇದೆ. ಇದು ಏನು ಅರ್ಹತೆ, ಲಘು ಮಾಧ್ಯಮ ಮತ್ತು ಭಾರಿ ಸರಕು ವಾಹನ ಚಾಲನಾ ಲೈಸೆನ್ಸ್ನೊಂದಿಗೆ ಹೆವಿ ಲೈಟ್ ಲೈಸೆನ್ಸ್ ಇರಬೇಕು, 2 ವರ್ಷಗಳ ವಾಹನ ಚಾಲನೆಯ ಅನುಭವ ಮತ್ತು ಪ್ರಥಮ ಚಿಕಿತ್ಸೆ ತರಬೇತಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಯಾರು ಡ್ರೈವರ್ ಕೆಲಸ ಬೇಕು ಅನ್ನೋರು. ಇದು ಈಗ ಡ್ರೈವರ್ ವಾಹನ ಚಾಲಕರು 37 ಹುದ್ದೆಗಳನ್ನು ಯಾವ ನಿಯಮಗಳನ್ನು ಅನ್ವಯ ಮಾಡಿಕೊಂಡು ಯಾವ ರೀತಿ ಎಷ್ಟು ಹುದ್ದೆಗಳನ್ನು ನೇಮಕ ಮಾಡ್ತಾರೆ ಅಂತಂದರೆ, 75% ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಮುಖಾಂತರವಾಗಿ, ಅಂದರೆ 100 ಹುದ್ದೆ ಖಾಲಿ ಇದ್ದರೆ 75 ಹುದ್ದೆಗಳನ್ನು ನೇರ ನೇಮಕಾತಿ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸೋವ್ರಿಗೆ ಅವ್ರಿಗೆ ಸಿಗುತ್ತೆ. ಆನಂತರ 25% ಏನಾಗುತ್ತೆ ಅಂತ ಅಂದರೆ 100 ಹುದ್ದೆ ಖಾಲಿ ಇದ್ದರೆ 25 ಹುದ್ದೆಗಳನ್ನು ಒಂದು ಈಗಾಗಲೇ ಕೆಲಸ ಮಾಡ್ತಾ ಇರ್ತಾರೆ, ಡಿ ದರ್ಜೆ ಸೇವೆ ಇರ್ಬೋದು, ಅಲ್ಲಿ ಯಾರು ಹಿರಿಯರು ಇರ್ತಾರೆ ಸೇವೆ ಸಲ್ಲಿಸಿರೋರಿಗೆ ಅಥವಾ ಅವರು ಏನು ಬಡ್ತಿ ಮುಖಾಂತರ ಬಂದಿರ್ತಾರೆ ಅಂದ್ಕೊಳ್ಳಿ, ಅಂದರೆ ಇಲ್ಲಿ ಜ್ಯೇಷ್ಠತೆ ಇರೋವಂಥವ್ರು ಮತ್ತು ಚಾಲನೆ ಡ್ರೈವರ್ ಆಗೋದಕ್ಕೆ ಅರ್ಹತೆ ಇರೋವಂಥವ್ರನ್ನ ಪರಿಗಣಿಸಿ ಅವ್ರಿಗೆ ಪ್ರಮೋಷನ್ ಕೊಟ್ಟ ಹಾಗೆ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ತಾರೆ. ಅಂದರೆ 100 ಹುದ್ದೆ ಖಾಲಿ ಇದ್ದರೆ 25 ಪ್ರಮೋಷನ್ ಮೇಲೆ ಇನ್ನು 75 ನೇರ ನೇಮಕಾತಿ ಮುಖಾಂತರ ಅಂದರೆ ಹೊಸಬ್ರು ಸಹ ಅರ್ಜಿಯನ್ನು ಸಲ್ಲಿಸಬಹುದು, ಹೊಸದಾಗಿ ಆಯ್ಕೆ ಆಗಬಹುದು. ಈಗಾಗಲೇ ಹೇಳಿದ್ದೀನಿ 10ನೇ ತರಗತಿ ಪಾಸ್ ಆಗಿದ್ದು ಅವೆಲ್ಲ ಡ್ರೈವಿಂಗ್ ಲೈಸೆನ್ಸ್ಗಳು ಅವ್ರಿಗೆ ಇರಬೇಕು ಅಂತ. ಇಲ್ಲಿ ಗ್ರೂಪ್ DO ಒಂದು ಏನು ಕೆಲಸ ಮಾಡ್ತಾರೆ ಅಂತಂದರೆ ಅಟೆಂಡ್ರು ಮತ್ತು ಹೆಲ್ಪರು ಇವರೆಲ್ಲ ಗ್ರೂಪು ಡಿ ವೃಂದದಲ್ಲಿರ್ತಾರೆ. ಇವರು 25% ಹುದ್ದೆಗೆ ಪ್ರಮೋಷನ್ ಆಗಬೇಕು ಅಂತಂದರೆ ಕಮ್ಮಿ ಅಂದ್ರೂ 5 ವರ್ಷಗಳ ಸೇವೆ ಅಂದರೆ ಸರ್ವಿಸ್ ಆಗಿರಬೇಕು. ಇನ್ನು ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಯಮ ಇದೆ ನೋಡಿ, ಸ್ಕ್ರೀನನ್ನು ಗಮನಿಸಿ. ಆನಂತರ ಹೆಲ್ಪರ್ ಹುದ್ದೆಗೆ ಸಂಬಂಧಪಟ್ಟ, ಹೇ ಹೆಲ್ಪರ್ ಹುದ್ದೆಗೆ ಸುಮಾರು 18,000 ಪ್ಲಸ್ಸಿಂದ 32,000 ಪ್ಲಸ್ ಹಾಗೂ ಇತರೆ ಭತ್ಯೆಗಳು ಸೇರಿ ಇನ್ನೂ ಹೆಚ್ಚಿನ ವೇತನ ಬರುತ್ತೆ. ಇವರಿಗೆ ಯಾವ ನಿಯಮ ಅಂತಂದರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿಯ ಸಾಮಾನ್ಯ ನಿಯಮಗಳು ಅನ್ವಯ ಆಗುತ್ತೆ. ಅಂದರೆ ಹೊಸದಾಗಿ ನೇಮಕಾತಿ ನಡೆಯುತ್ತೆ, ಕನ್ನಡವನ್ನು ಭಾಷೆಯನ್ನಾಗಿ ಇದು ಇಲ್ಲಿ 3 ಹುದ್ದೆ ಖಾಲಿ ಇದೆ,
ಇವ್ರಿಗೇನು ಅರ್ಹತೆ ಅಂದರೆ ಕನ್ನಡವನ್ನು ಭಾಷೆಯನ್ನಾಗಿ SSLC ಅಥವಾ ತತ್ಸಮಾನ ವಿದ್ಯಾ ಅರ್ಹತೆ ಹೊಂದಿರತಕ್ಕಂಥದ್ದು 10ನೇ ಕ್ಲಾಸ್ ಪಾಸ್ ಆಗಿರಬೇಕು. ಕನ್ನಡ ಸಾಮಾನ್ಯವಾಗಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಕರ್ನಾಟಕದವರೆಲ್ಲ ಓದಿರ್ತೀವಿ, ಏನು ತೊಂದರೆ ಇಲ್ಲ. ಇನ್ನು ಸೇವಾ ಅನುಭವಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿದೆ ನೋಡಿ, ಬಲಭಾಗದಲ್ಲಿ ಇಲ್ಲಿ ನೋಡಿ, ಆನಂತರ ಗ್ರೂಪ್ ಡಿ ಕಚೇರಿ ಸಹಾಯಕ, ಕಾವಲುಗಾರರು, ಶುಚಿಗಾರರು, ಈ ಒಂದು ಕೆಲಸಕ್ಕೆ ಸೇರೋರು ಏನು 10ನೇ ತರಗತಿ ಓದಿರಬೇಕು. ಇವರಿಗೆ ವೇತನ ಪ್ರಾರಂಭದಲ್ಲಿ 17,000ದಿಂದ ಪ್ಲಸ್ 28,000 ಪ್ಲಸ್ವರೆಗೆ ಇರುತ್ತೆ, ಮತ್ತು ಇತರೆ ಭತ್ಯೆಗಳು ಸೇರಿ ಇನ್ನೂ ಹೆಚ್ಚಿನ ವೇತನ ಬರುತ್ತೆ. ಈಗ ನಾನು ಇವುದು ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ 66 ಹುದ್ದೆಗಳು ಖಾಲಿ ಇದೆ. ಇವರಿಗೆ ನೇರ ನೇಮಕಾತಿ ಮುಖಾಂತರವಾಗಿ ಆಯ್ಕೆ ಮಾಡಲಾಗುತ್ತದೆ ಈ ಹುದ್ದೆಗಳಿಗೆ. ಒಟ್ಟು ಇದುವರೆಗೂ ನಾನು ಹೇಳಿರೋದೆಲ್ಲ 433 ಬೇರೆ ಬೇರೆ ಆದಂತಹ ಹುದ್ದೆಗಳ ವಿವರವಿದೆ. ಅದನ್ನು ತಮಗೆ ಅರ್ಹತೆಗೆ ತಕ್ಕಂತೆ ತಾವು ಗಮನ ಹರಿಸಿ ತಿಳಿದುಕೊಳ್ಳಬಹುದಾಗಿದೆ. ಉದ್ಯೋಗ ನ್ಯೂಸ್ TV ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳನ್ನು ಅವಾಗವಾಗ ಪಡಿತಾ ಇರ್ತೀರ. ಲೈಕ್ ಮಾಡಿ, ಮರೆಯದೇ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿವರವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಧನ್ಯವಾದಗಳು, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.